ಬರ ಪೀಡಿತ ಜಿಲ್ಲೆ ಎಂದೇ ಪ್ರಖ್ಯಾತಿ ಪಡೆದಿರುವ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೃಷಿಯಿಂದ ವಿಮುಖಗೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚು ಆದರೆ ಬಸವರಾಜ್ ರಾನಗಟ್ಟಿ ಎಂಬ ವ್ಯಕ್ತಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಉತ್ತಮ ಲಾಭ ಗಳಿಸುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ ಸರ್ಕಾರಿ ಉದ್ಯೋಗಿಯಾಗಿರುವ ಬಸವರಾಜ್ ರಾನಗಟ್ಟಿ ಕೃಷಿಯತ್ತ ಒಲವು ತೋರಿದ್ದು ತಮ್ಮ 2 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಉತ್ತಮ ಫಸಲು ಪಡೆಯುತ್ತಿದ್ದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ರಫ್ತು ಮಾಡುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಬಸವರಾಜ್ ರಾನಗಟ್ಟಿ ತಮ್ಮ ಸ್ನೇಹಿತರಿಂದ ಸಲಹೆ ಪಡೆದ ಬಳಿಕ ಹಲವು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಪ್ರಾರಂಭಿಸಿದ್ದು ಇದೀಗ ಉತ್ತಮ ಫಲ ದೊರೆತಿದೆ ಎಂದರು ಮಾಡಕ್ಕೆ ನಮಗೆ ಅಗದಿ ಸೂಕ್ತ ಆಗ್ತೈತೆ ನಾವು ವಿಚಾರ ಮಾಡ್ಕೊಂಡು ಯಾಕೆ ಸೂಕ್ತ ಆಗ್ತೈತೆ ಅಂದ್ರೆ ನಮ್ಮದು ಬಿಜಾಪುರ ಜಿಲ್ಲೆ ಬರಗಾಲ ಪ್ರದೇಶ ಇದೆ ಇಲ್ಲಿ ನಮಗೆ ಏನಂತಲೇ 1/2 ಇಂಚ್ ನೀರು ಅವ್ರಿಗೆ ಒಟ್ಟೆ ಈ 1/2 ಇಂಚ್ನಾಗ ನಮಗೆ ನೀರು ಡ್ರ್ಯಾಗನ್ ಬೆಳೆಯಕ್ಕೆ ಬರ್ತೈತೆ ಅನ್ನೋದು ಅವ್ರ ಕಡೆ ಎಲ್ಲ ಮಾಹಿತಿ ಸಿಕ್ತು ಮತ್ತು ಇದಕ್ಕೆ ರಾಸಾಯನಿಕ ಗೊಬ್ಬರ ಇಲ್ಲ ರಾಸಾಯನಿಕ ಔಷಧಿ ಇಲ್ಲ ರೈತ ಪವನ್ ಕುಮಾರ್ ರಾನಗಟ್ಟಿ 2 ಎಕರೆ ಜಮೀನಿನಲ್ಲಿ ಹನಿ ನೀರಾವರಿ ಅಳವಡಿಸಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲಾಗಿದ್ದು ಇದಕ್ಕೆ ಉತ್ತಮ ಮಾರುಕಟ್ಟೆ ಲಭ್ಯವಾಗಿದೆ ಎಂದು ಹೇಳಿದರು ಒಂದು ಕಂಬಿಗೆ 4 ಸಸಿ ಕೊಡ್ತಾರೆ 1 ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚು ಬರ್ತದ್ರಿ ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ಎಕ್ಸ್ಪೋರ್ಟ್ ರೀ ಇಲ್ಲಿ ಬೆಂಗಳೂರು ಮಾಡ್ತೇವೆ ಸರ್ ಬೆಂಗಳೂರು ಸಾಂಗ್ಲಿ ಮುಂಬೈ ಮತ್ತೆ ಬಿಜಾಪುರದಾಗ ಸೌದಾ ಆತ ಸರ್ APMC ಒಳಗೆ ಸೌದಾ ಆತಾರೆ 5 ಕೆಜಿ 10 ಕೆಜಿ ಬಾಕ್ಸ್ ಮಾಡಿದ್ರೆ ಬಾಕ್ಸ್ ಮಾಡ್ಕೊಂಡು APMC ನಿಲ್ಲಾವತ್ತ ಸರ್ ನಿಲ್ಲಾದ್ಮೇಲೆ ಮಾರ್ಕೆಟ್ ಆತ ಸರ್ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಸರ್ ಸಾಕಷ್ಟು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಸಂತೋಷ್ ಡ್ರ್ಯಾಗನ್ ಫ್ರೂಟ್ನಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿವೆ ಅದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆ ಕಾರಣಕ್ಕಾಗಿಯೇ ವೈದ್ಯರು ಆ ಹಣ್ಣನ್ನು ಸೇವಿಸುವಂತೆ ಸಲಹೆ ನೀಡುತ್ತಾರೆ ಎಂದು ಹೇಳಿದರು ಒಂದು ನಮ್ಮ ಒಂದು ಲೆಕ್ಕದ ಪ್ರಕಾರ 150 ಎಕರೆಗಿಂತ ಹೆಚ್ಚು ಒಂದು ಈ ಹಣ್ಣನ್ನು ಬೆಳೀತಾ ಇದ್ದಾರೆ ಅಲ್ಲದೆ ಮುಖ್ಯವಾಗಿ ಈ ಬೆಳೆ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತಕ್ಕಂಥದ್ದು ಕೂಡ ವೈದ್ಯರಿಂದ ಶಿಫಾರಸು ಮಾಡಲಾಗಿದೆ ಮುಖ್ಯವಾಗಿ ಈ ಮಧುಮೇಹ ರೋಗಿಗಳಿಗಾಗಲಿ ಅಥವಾ ಈ ಇಮ್ಯುನಿಟಿ ಬಿಲ್ಡಪ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಹೆಚ್ಚಿಗೆ ಮಾಡ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಬೆಳೆಯನ್ನು ಸಾಕಷ್ಟು ವೈದ್ಯರು ಇದನ್ನು ಶಿಫಾರಸು ಕೂಡ ಮಾಡ್ತಾ ಇದ್ದಾರೆ